ಶಾಶ್ವತವಾಗಿರುವಂತಹ ಕೆಲಸ ನಮಗೆ ಪ್ರೇರಣೆ. ಆ ಹಿನ್ನೆಲೆಯಲ್ಲಿ ನಾನು ದೇವರಾಜ್ ಅರಸ್ ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ, ಅವರ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾನು ಪ್ರತಿಯೊಂದು ಹೆಜ್ಜೆಯನ್ನ, ನಮ್ಮ ಸರ್ಕಾರ ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತೀವಿ. ಈ ಜನರ ಕಲ್ಯಾಣ ಆಗುವುದೇ ನಮ್ಮ ಗುರಿ ಇದೆ. ಅದಕ್ಕೆ ಏನೆಲ್ಲವನ್ನು ಮಾಡಕ್ ಸಾಧ್ಯ ಇದೆ ಖಂಡಿತವಾಗೂ ಇವತ್ತು ನಾವು ಮಾಡ್ತೇವೆ. ಹಿಂದುಳು ವರ್ಗ ಮಠಗಳು ಇತ್ತೀಚೆಗೆ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತೇವೆ. ಅವರೇ ಹಾಸ್ಟೆಲ್ ನಡೆಸ್ತಾರೆ, ಸ್ಕೂಲ್ ನಡೆಸ್ತಾರೆ, ಅವ್ರಿಗೂ ಕೂಡ ಇವತ್ತು ನಾನು ಇವತ್ತು ಸುಮಾರು 129 ಕೋಟಿ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ. ಹೀಗೆ ಹಿಂದುಳು ವರ್ಗದವರು ಯಾರ್ಯಾರು ಕೆಲಸವನ್ನ ಮಾಡ್ತಾರೆ, ಅದು ಖಾಸಗಿ ಸಂಸ್ಥೆ ಇರ್ಬೋದು, ಸರ್ಕಾರಿ ಸಂಸ್ಥೆ ಇರ್ಬೋದು, ಮಠ ಮಾನ್ಯಗಳಿರ್ಬೋದು, ಎಲ್ಲಕ್ಕೂ ಕೂಡ ಇವತ್ತು ಪ್ರೋತ್ಸಾಹವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಹಿಂದುಳು ವರ್ಗದ ಹಿತರಕ್ಷಣೆ, ಅವರ ಒಂದು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವಂತದ್ದು, ಮಕ್ಕಳಿಗೆ ಶಿಕ್ಷಣ ಉದ್ಯೋಗವನ್ನು ಕೊಡುವಂತದ್ದು, ರಾಜಕೀಯವಾಗಿ ಶಕ್ತಿಯನ್ನು ತುಂಬುವಂತದ್ದು, ಇವೆಲ್ಲ ಕೆಲಸಗಳನ್ನ ನಾವು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳಿ ಇವತ್ತು ನಮ್ಮ ದೇವರಾಜ ಅರಸರ ಪ್ರಶಸ್ತಿ ಕೊಟ್ಟಿದ್ದೇವೆ. ಅದು ಜಿಲ್ಲಾ ಮಟ್ಟದಲ್ಲೂ ಕೂಡ ಆಗ್ಬೇಕು, ಯಾಕಂದ್ರೆ ಹಲವಾರು ಜನ ಆರರಲ್ಲಿ ಅಲ್ಲಿದ್ದಾರೆ, ಕೇವಲ ರಾಜ್ಯ ಮಟ್ಟದಲ್ಲಿ ಆದ್ರೆ ಸಾಧು ಅಂತ ಹೇಳಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ವಿಸ್ತರಣೆಯನ್ನ ಮಾಡಿದ್ದೇವೆ. ದೇವರಾಜ ಅರಸ್ ಅವರನ್ನ ನಾವು ಜೀವಂತವಾಗಿ ಇಟ್ಕೋಬೇಕು, ಅವರ ಆದರ್ಶಗಳನ್ನು ಜೀವಂತವಾಗಿ ಇಟ್ಕೋಬೇಕು. ಅಂದಾಗ ಮಾತ್ರ ಈ ವರ್ಗದ ಅಭಿವೃದ್ಧಿಗೆ ಒಂದು ಮಾರ್ಗ ಸಿಗ್ತದೆ, ಮಾರ್ಗದರ್ಶನ ಸಿಗ್ತದೆ. ದೇವರಾಜ ಅರಸರು ಇನ್ನೂ ಕೂಡ ನಮ್ಮ ನಡುವೆ ಜೀವಂತಿದ್ದಾರೆ, ಅವ್ರ ಕೆಲಸ ಕಾರ್ಯಗಳನ್ನು ಜೀವಂತಿದ್ದಾರೆ, ಅವ್ರ ಸಾಧ್ಯಗಳನ್ನು ಜೀವಂತಿದ್ದಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದ್ರು, ನಾನು ಎಲ್ಲ ಕಡೆ ಹೇಳ್ತೇನೆ, ಸಾಧಕನಿಗೆ, ಸ್ವಾಮಿ ವಿವೇಕಾನಂದ ಹೇಳಿದ್ರು, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಬದುಕುವನು ಸಾಧಕ. ಸನ್ಮಾನ್ಯ ದೇವರಾಜ ಅರಸ್ ಅವರು ದೈಹಿಕವಾಗಿ ನಮ್ಮ ಜೊತೆಗಿದ್ದರೂ ಕೂಡ ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಅವರು ನಮ್ಮ ಜೊತೆಗೆ ನಿಂತಿದ್ದಾರೆ. ಅವರನ್ನ ಅವರು ಸಾಧಕ, ಹೀಗಾಗಿ ಸದಾಕಾಲ ಜೀವಂತವಾಗಿರ್ತಾರೆ. ಅವರ ಜೀವಂತಿಕೆಯ ಸಾಕ್ಷಿಯಾಗಿ ನಾವು ನಮ್ಮ ಕೆಲಸಗಳೇ ಅವರ ಜೀವಂತಿಕೆಗೆ ಸಾಕ್ಷಿಯಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಇದೊಂದು ಹಿಂದುಳು ವರ್ಗದ ಕ್ಷಯ ಅಭಿವೃದ್ಧಿಗೆ ಕಂಕಣಬದ್ಧರಾಗಿರುವಂತಹ ನಮ್ಮದೊಂದು ಸರ್ಕಾರ ಅನ್ನುವಂತ ಮಾತನ್ನ ಹೇಳಿ ನಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಧನ್ಯವಾದ. ವಿಸ್ತಾರ ನ್ಯೂಸ್, ನಿಖರ, ಜನಪರ.